ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಲುವಾಗಿ ಇಲ್ಲಿ ಕೊನೆಯ ಯೂನಿಟ್ ಆದ ಹೈಯರ್ ಎಜುಕೇಷನ್ ಸಿಸ್ಟಮ್ ಉನ್ನತ ಶಿಕ್ಷಣ ವ್ಯವಸ್ಥೆ ಈ ಒಂದು ಯೂನಿಟ್ನ ಮೇಲೆ MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಯೂನಿಟ್ನಿಂದ 5 ಪ್ರಶ್ನೆಗಳು ನಿಮಗೆ ಬಂದೇ ಬರ್ತವೆ. 10 ಅಂಕಗಳನ್ನು ಈ ಒಂದು ಯೂನಿಟ್ ನಿಮಗೆ ತಂದುಕೊಡ್ತಾ ಇದೆ. ನೀವೇನಾದರೂ ಹೈಯರ್ ಎಜುಕೇಷನ್ ಸಿಸ್ಟಮನ್ನು ಸರಿಯಾಗಿ ಓದ್ಕೊಂಡ್ರೆ, ಥಿಯರಿಯನ್ನು ಓದ್ಕೊಂಡು ಹೆಚ್ಚಿನ MCQಗಳನ್ನು ಸಾಲ್ವ್ ಮಾಡಿದ್ರೆ ಇಲ್ಲಿ ಬರುವ ಎಲ್ಲ MCQಗಳನ್ನು ನೀವು ಸರಳವಾಗಿ ಸಾಲ್ವ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ನಾವು MCQಗಳಿಗೆ ಹೋಗುವ ಮೊದಲು ನೀವೇನಾದರೂ ಕರ್ನಾಟಕ ಸೆಟ್ 2024 ಅಪ್ಲೈ ಮಾಡಿದರೆ ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಲುವಾಗಿ ನಾವು ನಿಮಗೆ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ. ಕನ್ನಡ ಮತ್ತು ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ನಲ್ಲಿ ಕಂಪ್ಲೀಟ್ MCQ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ ಎಲ್ಲ ಯೂನಿಟ್ಗಳ ಮೇಲೆ. 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಕಾಂಪ್ರಿಹೆನ್ಸಿವ್ ನೋಟ್ಸನ್ನು ಕೂಡ ನೀಡ್ತಾ ಇದ್ದೀವಿ, ಜೊತೆಗೆ 5000+ MCQ PDFನ್ನು ಕೊಡ್ತಾ ಇದ್ದೀವಿ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ. ಸೊ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಸಾಲ್ವ್ ಮಾಡಿರ್ತೀವಿ. ಸೊ ಈ ಒಂದು ಕೋರ್ಸ್ನ ಫೀಸ್ ಬಂದುಬಿಟ್ಟು ನಿಮಗೆ 3000 ರುಪೀಸ್ ಇರುತ್ತೆ. ಸೊ ನಾವು ಮಂಡೇಯಿಂದ ಹೊಸ ಬ್ಯಾಚನ್ನು ಆರಂಭ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಬ್ಯಾಚ್ಗೆ ನಾವು ಡಿಸ್ಕೌಂಟ್ ಪ್ರೈಸನ್ನು ಇಟ್ಟು 1000 ರುಪೀಸ್ ಡಿಸ್ಕೌಂಟ್ನ ಇಟ್ಟು 2000 ರುಪೀಸ್ನಲ್ಲಿ ಈ ಒಂದು ಕೋರ್ಸನ್ನು ನಿಮಗೆ ನೀಡ್ತಾ ಇದ್ದೀವಿ. ಸೊ ನೀವೇನಾದರೂ ಈ ಒಂದು ಕೋರ್ಸನ್ನು ಜಾಯ್ನ್ ಆದರೆ ಪೇಪರ್ 1ನಲ್ಲಿ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡಿತೀರಾ. ಇದರಿಂದ ನೀವು KSETನ್ನು ಸರಳವಾಗಿ ಕ್ವಾಲಿಫೈ ಆಗ್ಬೋದು. ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿ ಸ್ಟೋರ್ ಅಂತ ಇದೆ, ನೀವು ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕರ್ನಾಟಕ ಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕೋರ್ಸ್ ನಿಮಗೆ ವಿಸಿಬಲ್ ಆಗ್ತಾ ಇದೆ. ಸೊ ಇಲ್ಲಿ ಕೋರ್ಸ್ನ ಕಂಟೆಂಟಲ್ಲಿ ನೀವು ಥಿಯರಿ ಲೆಕ್ಚರ್ಸ್ ಇದ್ದಾವೆ, MCQ ಲೆಕ್ಚರ್ಸ್ ಇದ್ದಾವೆ, ಸಾಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಮಾಕ್ ಟೆಸ್ಟ್ಗಳಿದ್ದಾವೆ, ಪ್ರಾಕ್ಟೀಸ್ MCQ ಸೆಟ್ ಇದೆ, ನೋಟ್ಸ್ ಇದೆ, ಮತ್ತು PYQ ಎಲ್ಲವನ್ನು ಕೂಡ ನೀವು ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಪಡಿಬೋದು. ಅದೇ ರೀತಿ ನೀವೇನಾದರೂ ಒಂದು ಸಾರಿ ಜಾಯ್ನ್ ಆದರೆ ನೀವು ಯಾವಾಗ ಬೇಕಾದ್ರೂ ಕೂಡ ಈ ಎಲ್ಲ ಮಟೀರಿಯಲನ್ನು ಅಕ್ಸೆಸ್ ಮಾಡ್ಬೋದು. ಸೊ ಅದೇ ರೀತಿ ಇಲ್ಲಿ ಕೆಲವೊಂದು ಫ್ರೀ ಮಟೀರಿಯಲ್ ಕೂಡ ಇದಾವೆ, ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಬೋದು. ಸೊ ಅದೇ ರೀತಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಜಾಯ್ನ್ ಆಗ್ಬೋದು. ಸೊ ನಾವು ಡೈಲಿ ಅಪ್ಡೇಟ್ಗಳನ್ನು ಈ ಒಂದು ಗ್ರೂಪ್ನಲ್ಲಿ ನಿಮಗೆ ನೀಡ್ತಾ ಇರ್ತೀವಿ. ಸೊ ನೀವು ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಟೆಲಿಗ್ರಾಮ್ ಲಿಂಕನ್ನು ನೀಡಲಾಗಿದೆ. ಸೊ ದ ಫಸ್ಟ್ ಕ್ವೆಶನ್ ಈಸ್, ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಜನರಲಿ ಈಸ್ ಡಿವೈಡೆಡ್ ಇಂಟು ಫಾಲೋವಿಂಗ್ ಪಿರಿಯಡ್ಸ್, ವೇದಿಕ್ ಪಿರಿಯಡ್, ಬುದ್ಧಿಸ್ಟ್ ಪಿರಿಯಡ್, ಮುಸ್ಲಿಂ ಪಿರಿಯಡ್, ಬ್ರಿಟಿಷ್ ಪಿರಿಯಡ್, ಪೋಸ್ಟ್ ಇಂಡಿಪೆಂಡೆನ್ಸ್. ಸೊ ಆಪ್ಷನ್ ಬಿ ಹಿಂದೂ ಪಿರಿಯಡ್, ಬುದ್ಧಿಸ್ಟ್ ಪಿರಿಯಡ್, ಜೈನ್ ಪಿರಿಯಡ್, ಮುಸ್ಲಿಂ ಪಿರಿಯಡ್, ಬ್ರಿಟಿಷ್ ಪಿರಿಯಡ್. ಸೊ 4 ಆಪ್ಷನ್ಸ್ ಆರ್ ಗಿವನ್ ಇಯರ್. ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ಸಾಮಾನ್ಯವಾಗಿ ಈ ಕೆಳಗಿನ ಅವಧಿಗಳಾಗಿ ವಿಂಗಡಿಸಲಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ. ಸೊ ನಾವು ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು, ಇಂಡಿಯನ್ ಎಜುಕೇಷನ್ ಸಿಸ್ಟಮನ್ನು, ವೇದಿಕ್ ಪಿರಿಯಡ್ ಎಜುಕೇಷನ್, ಬುದ್ಧಿಸ್ಟ್ ಪಿರಿಯಡ್ ಎಜುಕೇಷನ್, ಮುಸ್ಲಿಂ ಪಿರಿಯಡ್ ಎಜುಕೇಷನ್, ಬ್ರಿಟಿಷ್ ಪಿರಿಯಡ್ ಎಜುಕೇಷನ್ ಆ್ಯಂಡ್ ಪೋಸ್ಟ್ ಇಂಡಿಪೆಂಡೆನ್ಸ್ ಪಿರಿಯಡ್ ಎಜುಕೇಷನ್ ಅಂತ ಡಿವೈಡ್ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಆಪ್ಷನ್ ಎಯಲ್ಲಿ ಸರಿಯಾಗಿದೆ. ನಾವು ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ವೈದಿಕ ಕಾಲದ ಶಿಕ್ಷಣ ಅಂದರೆ ವೇದಗಳ ಮೇಲೆ ಒಂದು ನಿರ್ಮಾಣವಾದ ಶಿಕ್ಷಣ, ನೆಕ್ಸ್ಟ್ ಬೌದ್ಧರ ಒಂದು ಕಾಲ ಬರ್ತಾ ಇದೆ ಅಲ್ಲಿ ಬೌದ್ಧ ಶಿಕ್ಷಣ ಅಂತ ಬರುತ್ತೆ, ನೆಕ್ಸ್ಟ್ ಮುಸ್ಲಿಂ ಎಜುಕೇಷನ್, ನೆಕ್ಸ್ಟ್ ಬ್ರಿಟಿಷರು ಬಂದ ತಕ್ಷಣ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್, ಅವ್ರದ್ದೊಂದು ಹೊಸ ಎಜುಕೇಷನ್ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಬ್ರಿಟಿಷರು ಹೋದ ನಂತರ ಸ್ವಾತಂತ್ರ್ಯೋತ್ತರ ಶಿಕ್ಷಣ ವ್ಯವಸ್ಥೆ ಅಂತ ಡಿವೈಡ್ ಮಾಡ್ತಾ ಇದ್ದೀವಿ. ದ ನೆಕ್ಸ್ಟ್ ಕ್ವೆಶನ್ ಈಸ್, ಇನ್ ಕರೆಸ್ಪಾಂಡೆನ್ಸ್ ಎಜುಕೇಷನ್ ಸಿಸ್ಟಮ್ ದ ಫಾಲೋವಿಂಗ್ ಥಿಂಗ್ಸ್ ಆರ್ ಇನ್ಕ್ಲೂಡೆಡ್. ಆಪ್ಷನ್ ಎ ಓನ್ಲಿ ಗೈಡಿಂಗ್ ಇನ್ಸ್ಟ್ರಕ್ಷನ್ಸ್, ಆಪ್ಷನ್ ಬಿ ಓನ್ಲಿ ಸಾಲ್ಡ್ ಆನ್ಸರ್ಸ್ ಥ್ರೂ ಲೆಟರ್ಸ್, ಆಪ್ಷನ್ ಸಿ ಗೈಡಿಂಗ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಸಾಲ್ಡ್ ಆನ್ಸರ್ಸ್, ಆಪ್ಷನ್ ಡಿ ಗೈಡಿಂಗ್ ಇನ್ಸ್ಟ್ರಕ್ಷನ್ಸ್, ಸಾಲ್ಡ್ ಆನ್ಸರ್ಸ್ ಆ್ಯಂಡ್ ಒಕೇಶನಲ್ ಲೆಕ್ಚರ್ಸ್. ಸೊ ಇಲ್ಲಿ ಕರೆಸ್ಪಾಂಡೆನ್ಸ್ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂದರೆ ಡಿಸ್ಟೆನ್ಸ್ ಎಜುಕೇಷನ್ನಲ್ಲಿ ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ತರಗತಿಗೆ ಹೋಗಿ ಅಟೆಂಡ್ ಆಗುವ ಯಾವುದೇ ಒಂದು ನಿಯಮ ಇರೋದಿಲ್ಲ. ವಿದ್ಯಾರ್ಥಿಗಳು ಮನೆಯಲ್ಲೇ ಕುಳಿತು ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಶಿಕ್ಷಣವನ್ನು ಪಡಿಬಹುದು. ಅದಕ್ಕೆ ನಾವು ಏನ್ತೀವಿ, ಡಿಸ್ಟೆನ್ಸ್ ಎಜುಕೇಷನ್ ಅಥವಾ ಕರೆಸ್ಪಾಂಡೆನ್ಸ್ ಎಜುಕೇಷನ್. ಸೊ ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಕೆಳಗಿನ ಯಾವ ವಿಷಯಗಳನ್ನು ಸೇರಿಸಲಾಗಿದೆ? ಆಪ್ಷನ್ ಎ ಕೇವಲ ಮಾರ್ಗದರ್ಶಿ ಸೂಚನೆಗಳು, ಆಪ್ಷನ್ ಬಿ ಪತ್ರಗಳ ಮೂಲಕ ಮಾತ್ರ ಉತ್ತರಗಳನ್ನು ಪರಿಹರಿಸಲಾಗುವುದು, ಆಪ್ಷನ್ ಸಿ ಮಾರ್ಗದರ್ಶಿ ಸೂಚನೆಗಳು ಮತ್ತು ಪರಿಹರಿಸಿದ ಉತ್ತರಗಳು, ಆಪ್ಷನ್ ಡಿ ಮಾರ್ಗದರ್ಶನ ಸೂಚನೆಗಳು ಪರಿಹರಿಸಿದ ಉತ್ತರಗಳು ಮತ್ತು ಸಾಂದರ್ಭಿಕ ಉಪನ್ಯಾಸಗಳು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಇನ್ ಕರೆಸ್ಪಾಂಡೆನ್ಸ್ ಎಜುಕೇಷನ್ ಗೈಡಿಂಗ್ ಇನ್ಸ್ಟ್ರಕ್ಷನ್,
ಸಾಲ್ಡ್ ಆನ್ಸರ್ಸ್ ಆ್ಯಂಡ್ ವೊಕೇಶ್ನಲ್ ಲೆಕ್ಚರ್ಸ್ ಆರ್ ಇನ್ಕ್ಲೂಡೆಡ್. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಗೈಡನ್ನು ಕೂಡ ಮಾಡಲಾಗುತ್ತೆ, ಆ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಕೂಡ ಮಾಡಲಾಗುತ್ತೆ, ಜೊತೆಗೆ ಆವಾಗ ಮೇಲಿಂದ ಮೇಲೆ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಆಪ್ಷನ್ ಡಿ ಮಾರ್ಗದರ್ಶನ ಸೂಚನೆಗಳು, ಪರಿಹರಿಸಿದ ಉತ್ತರಗಳು, ಸಾಂದರ್ಭಿಕ ಉಪನ್ಯಾಸಗಳು, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಡಿಸ್ಟೆನ್ಸ್ ಎಜುಕೇಷನ್, ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಡಿಸ್ಟೆನ್ಸ್ ಲರ್ನಿಂಗ್ ಆರ್ ಕರೆಸ್ಪಾಂಡೆನ್ಸ್ ಎಜುಕೇಷನ್. ಇಟ್ ಈಸ್ ದ ಎಜುಕೇಷನ್ ಆಫ್ ಸ್ಟೂಡೆಂಟ್ಸ್ ಹೂ ಮೇ ನಾಟ್ ಆಲ್ವೇಸ್ ಬಿ ಫಿಸಿಕಲಿ ಪ್ರೆಸೆಂಟ್ ಅಟ್ ಸ್ಕೂಲ್ ಆರ್ ವೇರ್ ದ ಲರ್ನರ್ ಆರ್ ದ ಟೀಚರ್ ಆರ್ ಸೆಪರೇಟೆಡ್ ಇನ್ ಬೋತ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್. ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಇದೇ ಸಮಯಕ್ಕೆ ಇದೇ ಟೈಮಿಗೆ ಇದೇ ದಿನ ಶಿಕ್ಷಕರು ಇರುವಲ್ಲಿಗೆ ಹೋಗಿ ಕ್ಲಾಸಸ್ಸನ್ನು ಅಟೆಂಡ್ ಆಗಿ ಶಿಕ್ಷಣ ಪಡೆಯುವಂಥ ಯಾವುದೇ ರೀತಿಯ ನಿಯಮ ಇರೋದಿಲ್ಲ. ದ ನೆಕ್ಸ್ಟ್ ಕ್ವೆಶನ್ ಇಸ್ ದ ಫಸ್ಟ್ ಓಪನ್ ಯೂನಿವರ್ಸಿಟಿ ವಾಸ್ ಸ್ಟಾರ್ಟೆಡ್ ಇನ್ 1969 ಆಟ್. ಮೊದಲ ಮುಕ್ತ ವಿಶ್ವವಿದ್ಯಾಲಯವನ್ನು 1969 ಡ್ಯಾಶ್ನಲ್ಲಿ ಪ್ರಾರಂಭಿಸಲಾಯಿತು. ಆಪ್ಷನ್ ಎ ಚಿಕಾಗೋ ಇನ್ ಅಮೇರಿಕಾ, ಆಪ್ಷನ್ ಬಿ ಮಿಲ್ಟನ್ ಕೆನೀಸ್ ಇನ್ ಇಂಗ್ಲೆಂಡ್, ಆಪ್ಷನ್ ಸಿ ಪ್ಯಾರಿಸ್ ಇನ್ ಫ್ರಾನ್ಸ್, ಆಪ್ಷನ್ ಡಿ ಡೆಲ್ಲಿ ಇನ್ ಇಂಡಿಯಾ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಮಿಲ್ಟನ್ ಕೆನೀಸ್ ಇನ್ ಇಂಗ್ಲೆಂಡ್. ದ ಫಸ್ಟ್ ಓಪನ್ ಯೂನಿವರ್ಸಿಟಿ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಆಫ್ 1969. ಸೊ 1969 ಮೊದಲ ಓಪನ್ ಯೂನಿವರ್ಸಿಟಿಯನ್ನು ಆರಂಭ ಮಾಡಲಾಗುತ್ತೆ. ವಾಸ್ ಇನಿಷಿಯಲಿ ಬೇಸ್ಡ್ ಆಟ್ ಅಲೆಕ್ಸಾಂಡ್ರಾ ಪ್ಯಾಲೇಸ್ ನಾರ್ತ್ ಲಂಡನ್ ಆ್ಯಂಡ್ ಇಟ್ ವಾಸ್ ಯೂಸಿಂಗ್ ದ ಟೆಲಿವಿಷನ್ ಸ್ಟುಡಿಯೋಸ್ ಆ್ಯಂಡ್ ಎಡಿಟಿಂಗ್ ಫೆಸಿಲಿಟೀಸ್ ವಿಚ್ ಆರ್ ಬೀನ್ ವೆಕೇಟೆಡ್ ಬೈ ದ ಬಿ ಬಿ ಸಿ. ದ ನೆಕ್ಸ್ಟ್ ಕ್ವೆಶನ್ ಈಸ್ ಅಕಾರ್ಡಿಂಗ್ ಟು ಮುಸ್ಲಿಂ ಸಿಸ್ಟಮ್ ಆಫ್ ಎಜುಕೇಷನ್ ಮದರಸಾ ಇಸ್ ಸಪೋಸ್ ಟು ಬಿ ದ ಸೆಂಟರ್ ಆಫ್. ಸೊ ಮುಸ್ಲಿಂ ಶಿಕ್ಷಣದ ಪದ್ಧತಿಯ ಪ್ರಕಾರ ಮದರಸಾ ಯಾವ ರೀತಿಯ ಒಂದು ಕೇಂದ್ರವಾಗಿತ್ತು? ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಮದರಸಾ ಎಂಬುವುದು ಒಂದು ಮುಸ್ಲಿಂ ಎಜುಕೇಷನ್ ಸಿಸ್ಟಮ್ಗೆ ಸಂಬಂಧಪಟ್ಟಿತ್ತು. ಸೊ ಈ ಒಂದು ಎಜುಕೇಷನ್ ಸಿಸ್ಟಮ್ ಯಾವ ಶಿಕ್ಷಣಕ್ಕೆ ಸಂಬಂಧಪಟ್ಟಿತ್ತು? ಆಪ್ಷನ್ ಎ ಪ್ರೈಮರಿ ಎಜುಕೇಷನ್ ಅಂದರೆ ಪ್ರಾಥಮಿಕ ಶಿಕ್ಷಣ, ಆಪ್ಷನ್ ಬಿ ಸೆಕೆಂಡರಿ ಎಜುಕೇಷನ್ ಮಾಧ್ಯಮಿಕ ಶಿಕ್ಷಣ, ಆಪ್ಷನ್ ಸಿ ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣ, ಆಪ್ಷನ್ ಡಿ ಟೆಕ್ನಿಕಲ್ ಎಜುಕೇಷನ್ ತಾಂತ್ರಿಕ ಶಿಕ್ಷಣ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ದೀಸ್ ಮದರಸಾ ವಾಸ್ ರಿಲೇಟೆಡ್ ಟು ಹೈಯರ್ ಎಜುಕೇಷನ್. ಸೊ ಈ ಮುಸ್ಲಿಮ್ಸ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಬರುವ ಮದರಸಾ ಎಂಬುದು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಕೇಂದ್ರಗಳಾಗಿದ್ದವು. ದ ನೆಕ್ಸ್ಟ್ ಕ್ವೆಶನ್ ಈಸ್ ಆ್ಯನ್ ಎಜುಕೇಷನಲ್ ಸಿಸ್ಟಮ್ ದ್ಯಾಟ್ ಫೆಸಿಲಿಟೇಟ್ ಸೈಂಟಿಫಿಕ್ ಪ್ರೋಗ್ರೆಸ್. ಆಪ್ಷನ್ ಎ ಐಡಿಯಾಲಿಸ್ಟಿಕ್ ಎಜುಕೇಷನ್, ಆಪ್ಷನ್ ಬಿ ನ್ಯಾಚುರಲಿಸ್ಟಿಕ್ ಎಜುಕೇಷನ್, ಆಪ್ಷನ್ ಸಿ ರಿಯಲಿಸ್ಟಿಕ್ ಎಜುಕೇಷನ್, ಆಪ್ಷನ್ ಡಿ ಎಕ್ಸಿಸ್ಟೆನ್ಷಿಯಲಿಸ್ಟ್ ಎಜುಕೇಷನ್ ವೈಜ್ಞಾನಿಕ ಪ್ರಗತಿಗೆ ಅನುಕೂಲವಾಗುವ ಶೈಕ್ಷಣಿಕ ವ್ಯವಸ್ಥೆ. ಆಪ್ಷನ್ ಎ ಆದರ್ಶವಾದಿ ಶಿಕ್ಷಣ, ಆಪ್ಷನ್ ಬಿ ನೈಸರ್ಗಿಕ ಶಿಕ್ಷಣ, ಆಪ್ಷನ್ ಸಿ ವಾಸ್ತವಿಕ ಶಿಕ್ಷಣ, ಆಪ್ಷನ್ ಡಿ ಅಸ್ತಿತ್ವವಾದಿ ಶಿಕ್ಷಣ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ರಿಯಲಿಸ್ಟಿಕ್ ಎಜುಕೇಷನ್ ಇಸ್ ದ ರೈಟ್ ಆನ್ಸರ್. ಸೊ ಯಾಕಂದರೆ ಇಲ್ಲಿ ವೈಜ್ಞಾನಿಕ ಪ್ರಗತಿಗೆ ಅನುಕೂಲವಾಗುವ ಶಿಕ್ಷಣ ಅಂತಂದರೆ ಇವಾಗಿನ ಸದ್ಯದ ವೈಜ್ಞಾನಿಕ ಪ್ರಗತಿಗೆ ಅಗತ್ಯವಾಗುವ ಶಿಕ್ಷಣ ಅಂದಾಗ ವಾಸ್ತವಿಕ ಶಿಕ್ಷಣ ಅಂದರೆ ವಾಸ್ತವವಾಗಿ ಏನು ನಡೀತಾ ಇದೆ ಅದರ ಮೇಲೆ ಶಿಕ್ಷಣವನ್ನು ನೀಡುವುದು. ಸೊ ವೆನ್ ಇಟ್ ಕಮ್ಸ್ ಇದಕ್ಕೆ ನಾವು ರಿಯಲಿಸಂ ಅಂತಲೂ ಕೂಡ ಕರಿತೀವಿ. ಸೊ ರಿಯಾಲಿಸಮ್ ಇಟ್ ಈಸ್ ದ ಡಾಕ್ಟ್ರೈನ್ ದಟ್ ಅಸೋಸಿಯೇಟ್ ವಿತ್ ದ ಸ್ಟಡಿ ಆಫ್ ದ ವರ್ಲ್ಡ್ ವಿ ಲಿವ್ ಇನ್. ಸೊ ನಾವು ಯಾವ ಒಂದು ಪರಿಸರದಲ್ಲಿ ಯಾವ ಒಂದು ಜಗತ್ತಿನಲ್ಲಿ ಜೀವಿಸ್ತಾ ಇದ್ದೀವಿ ಇವತ್ತಿನ ಒಂದು ಪ್ರೆಸೆಂಟ್ ಕಂಡೀಷನ್ನಲ್ಲಿ ನಾವು ಜೀವಿಸುವುದಕ್ಕೆ ಅಧ್ಯಯನ ಮಾಡುವುದಕ್ಕೆ ನಾವು ರಿಯಾಲಿಸಮ್ ಎಜುಕೇಷನ್ ಅಥವಾ ವಾಸ್ತವಿಕವಾದಂತಲೂ ಕರಿತೀವಿ. ಇಟ್ ಈಸ್ ಅ ಫಿಲಾಸಫಿ ಅವೇ ಫ್ರಮ್ ದ ವರ್ಲ್ಡ್ ಆಫ್ ಐಡಿಯಾಸ್ ಆರ್ ಸ್ಪಿರಿಚುವಲ್ ಥಿಂಗ್ಸ್. ಇಲ್ಲಿ ಯಾವುದೇ ರೀತಿಯ ಸ್ಪಿರಿಚುವಲ್ ಥಿಂಗ್ಸ್ ಇರಲ್ಲ. ಇನ್ ರಿಯಲಿಸಮ್ ದ ವರ್ಡ್ ರಿಯಲ್ ಡಿನೋಟ್ಸ್ ಆ್ಯಕ್ಚುಯಲ್ ಆರ್ ಎಕ್ಸಿಸ್ಟಿಂಗ್, ಅಂದರೆ ಇಲ್ಲಿ ರಿಯಲ್ ಅಂದಾಗ ವಾಸ್ತವಿಕ ಅಂದಾಗ ಇವಾಗ ಸದ್ಯಕ್ಕೆ ಏನು ನಡೀತಾ ಇದೆ ಅದನ್ನು ಕುರಿತು ಅಧ್ಯಯನವನ್ನು ಮಾಡಲಾಗುತ್ತೆ. ದ ನೆಕ್ಸ್ಟ್ ಕ್ವೆಶನ್ ಎನ್ ಯು ಇ ಪಿ ಇಸ್ ಅಸೋಸಿಯೇಟೆಡ್ ವಿತ್ ಎಜುಕೇಷನಲ್ ಸೂಪರ್ವಿಷನ್, ಕರಿಕ್ಯುಲಮ್ ಕನ್ಸ್ಟ್ರಕ್ಷನ್, ಕರಿಕ್ಯುಲಮ್ ಇವ್ಯಾಲ್ಯೂಯೇಷನ್, ಎಜುಕೇಷನಲ್ ಪ್ಲಾನಿಂಗ್. ನ್ಯೂಪಾ ಎನ್ ಯು ಎ ಎನ್ ಯು ಇ ಪಿ ಎ ಇದರೊಂದಿಗೆ ಸಂಬಂಧವನ್ನು ಹೊಂದಿದೆ. ಆಪ್ಷನ್ ಎ ಶೈಕ್ಷಣಿಕ ಮೇಲ್ವಿಚಾರಣೆ, ಆಪ್ಷನ್ ಬಿ ಪಠ್ಯಕ್ರಮ ನಿರ್ಮಾಣ, ಆಪ್ಷನ್ ಸಿ ಪಠ್ಯಕ್ರಮ ಮೌಲ್ಯಮಾಪನ, ಆಪ್ಷನ್ ಡಿ ಶೈಕ್ಷಣಿಕ ಯೋಜನೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಎಜುಕೇಷನಲ್ ಪ್ಲಾನಿಂಗ್. ಸೊ ಈ ಒಂದು ನ್ಯೂಪಾ ಎಂಬುದು ಶೈಕ್ಷಣಿಕ ಯೋಜನೆಗೆ ಸಂಬಂಧವನ್ನುಪಟ್ಟಿದೆ. ಹಂಗಾದ್ರೆ ನ್ಯೂಪಾ ಅಂದರೆ ಏನು? ಸೊ ಎನ್ ಯು ಇ ಪಿ ಎ ಇಟ್ ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಎಜುಕೇಷನಲ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಸೊ ಇದರ ನ್ಯೂಪಾ ಫುಲ್ ಫಾರ್ಮ್ ಮೇಲೂ ಕೂಡ ಹಲವಾರು ಬಾರಿ ಪ್ರಶ್ನೆ ಬಂದಿದೆ. ಇದರ ಮೇಲೆ ಪ್ರತಿ ವರ್ಷ 2-3 ವರ್ಷ ಪ್ರಶ್ನೆಗಳು ಕಂಟಿನ್ಯೂಸ್ ಆಗಿ ಬಂದಿವೆ. ಸೊ ಇದನ್ನು ಪ್ರೀವಿಯಸ್ಲಿ ಇಟ್ ಈಸ್ ನೋನ್ ಆಸ್, ಇದನ್ನು ಮೊದಲು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ NIEP ಅಂತ ಕರಿತಾ ಇದ್ರು, ನಂತರ ಇದನ್ನು NUEP ಆಗಿ ಬದಲಾವಣೆ ಮಾಡಲಾಯಿತು. ದೆನ್ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಯುನೆಸ್ಕೋ ಹ್ಯಾಸ್
ಏಷ್ಯನ್ ರೀಜನಲ್ ಸೆಂಟರ್ ಫಾರ್ ಎಜುಕೇಷನಲ್ ಪ್ಲಾನರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ಸ್ ಇನ್ 1962. ಸೊ ಈ ಒಂದು ನ್ಯೂಪಾನ 1967ರಲ್ಲಿ ಯುನೆಸ್ಕೋ ಆರಂಭ ಮಾಡುತ್ತೆ. ಸೊ ಇದು ಒಂದು ಏಷ್ಯನ್ ರೀಜನಲ್ ಸೆಂಟರ್ ಆಗಿತ್ತು. ಇಟ್ ಲೇಟರ್ ಬಿಕೇಮ್ ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಇದನ್ನು ನೀವು ನೆನಪಿನಲ್ಲಿಡಬೇಕು. ನಂತರ ನ್ಯೂಪಾನ ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಬದಲಾವಣೆ ಆಯಿತು. ದೆನ್ ಇಟ್ ವಾಸ್ ಟೇಕನ್ ಓವರ್ ಬೈ ಗವರ್ಮೆಂಟ್ ಆನ್ ಇಂಡಿಯಾ ಆ್ಯಂಡ್ ರಿನೇಮ್ಡ್ ಆಸ್ ನ್ಯಾಷನಲ್ ಸ್ಟಾಪ್ ಕಾಲೇಜ್ ಫಾರ್ ಎಜುಕೇಷನಲ್ ಪ್ಲಾನರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ಸ್. ಇದನ್ನು ಕೂಡ ನೆನಪಿಡಬೇಕು. ನಂತರ ಗೌರ್ಮೆಂಟ್ ಆಫ್ ಇಂಡಿಯಾ ಇದನ್ನು ಹ್ಯಾಂಡ್ ಓವರ್ ತೆಗೆದುಕೊಳ್ಳುತ್ತೆ. ಸೊ ಇಟ್ ವಾಸ್ ಟೇಕನ್ ಓವರ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಅದೇ ರೀತಿ ಭಾರತ ಸರ್ಕಾರ ಇದನ್ನು ಮತ್ತೆ ನೇಮನ್ನು ಚೇಂಜ್ ಮಾಡುತ್ತೆ. ಏನಂತ ಅಂದರೆ ನ್ಯಾಷನಲ್ ಸ್ಟಾಪ್ ಕಾಲೇಜ್ ಫಾರ್ ಎಜುಕೇಷನಲ್ ಪ್ಲಾನರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ಸ್ ಆ್ಯಂಡ್ ಇಟ್ ವಾಸ್ ಅಗೇನ್ ರಿನೇಮ್ಡ್ ಆ್ಯಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ನಿಪಾ ಆ್ಯಂಡ್ ಬಿಕೇಮ್ ಅ ಯೂನಿವರ್ಸಿಟಿ ಆಸ್ ನ್ಯೂಪಾ. ನನ್ ದ ನೆಕ್ಸ್ಟ್ ಕ್ವೆಶನ್ ಇಸ್ ಸೆಲೆಕ್ಟ್ ದ ಫೋರ್ ಪಿಲ್ಲರ್ಸ್ ಆಫ್ ಫ್ಲಿಪ್ ಕ್ಲಾಸ್. ಫ್ಲಿಪ್ ಕ್ಲಾಸ್ನ ನಾಲ್ಕು ಸ್ತಂಭಗಳನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಎ ಫ್ಲಿಪ್ ಎನ್ವೈರನ್ಮೆಂಟ್ ಲರ್ನಿಂಗ್ ಕಲ್ಚರ್ ಶಿಫ್ಟ್ ಇಂಟೆನ್ಷನಲ್ ಕಂಟೆಂಟ್ ಆ್ಯಂಡ್ ಪ್ರೊಫೆಷನಲ್ ಎಜುಕೇಟರ್. ಆಪ್ಷನ್ ಬಿ ಫೋಕಸ್ಡ್ ಲರ್ನಿಂಗ್ ಲರ್ನಿಂಗ್ ಫ್ಲೆಕ್ಸಿಬಿಲಿಟಿ ಇಂಟರ್ ರಿಲೇಟೆಡ್ ಕಂಟೆಂಟ್ ಆ್ಯಂಡ್ ಪ್ಯಾಷನ್ ಫಾರ್ ಲರ್ನಿಂಗ್. ಆಪ್ಷನ್ ಸಿ ಫ್ಲೆಕ್ಸಿಬಲ್ ಕರಿಕ್ಯುಲಮ್ ಲಿಮಿಟ್ಲೆಸ್ ನಾಲೆಜ್ ಇಂಟರ್ ಡಿಪೆಂಡೆನ್ಸಿ ಆ್ಯಂಡ್ ಪಾರ್ಟಿಸಿಪೇಟರಿ ಲರ್ನಿಂಗ್. ಆಪ್ಷನ್ ಡಿ ಫ್ಲೆಕ್ಸಿಬಲ್ ಲರ್ನಿಂಗ್ ಲಿಮಿಟೆಡ್ ಟೈಮ್ ಇಂಟೆನ್ಷನಲ್ ಮೆಥಡಾಲಜಿ ಆ್ಯಂಡ್ ಪ್ಯಾಸಿವ್ ಲರ್ನಿಂಗ್. ಎಸ್ ಯು ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಇ. ಸೊ ದ ಫೋರ್ ಪಿಲ್ಲರ್ಸ್ ಆಫ್ ಫ್ಲಿಪ್ ಕ್ಲಾಸ್ ಆರ್ ಫ್ಲೆಕ್ಸಿಬಲ್ ಎನ್ವೈರನ್ಮೆಂಟ್ ಲರ್ನಿಂಗ್ ಕಲ್ಚರ್ ಶಿಫ್ಟ್ ಇಂಟೆನ್ಷನಲ್ ಕಂಟೆಂಟ್ ಆ್ಯಂಡ್ ಪ್ರೊಫೆಷನಲ್ ಎಜುಕೇಟರ್. ಫ್ಲಿಪ್ ಕ್ಲಾಸ್ನ ನಾಲ್ಕು ಸ್ತಂಭಗಳಂತಂದರೆ ಹೊಂದಿಕೊಳ್ಳುವಂಥ ಪರಿಸರ ಇರುತ್ತೆ, ಕಲಿಕೆಯ ಸಂಸ್ಕೃತಿ ಬದಲಾವಣೆ, ಉದ್ದೇಶಪೂರ್ವಕ ವಿಷಯ ಮತ್ತು ವೃತ್ತಿಪರ ಶಿಕ್ಷಣ ತಜ್ಞರು. ಸೊ ಫ್ಲಿಪ್ಡ್ ಕ್ಲಾಸ್ ರೂಮ್ ಇಟ್ ಈಸ್ ಅನ್ ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜಿ ಆ್ಯಂಡ್ ಅ ಟೈಪ್ ಆಫ್ ಬ್ಲೆಂಡೆಡ್ ಲರ್ನಿಂಗ್. ಸೊ ಫ್ಲಿಪ್ಡ್ ಕ್ಲಾಸ್ ಅಂದರೆ ಇದು ಒಂದು ಬ್ಲೆಂಡೆಡ್ ತರಗತಿಯಲ್ಲಿ ಬರುತ್ತೆ. ಸೊ ಇಲ್ಲಿ ಇಟ್ ಏಮ್ಸ್ ಟು ಇನ್ಕ್ರೀಸ್ ಸ್ಟೂಡೆಂಟ್ ಎಂಗೇಜ್ಮೆಂಟ್ ಆ್ಯಂಡ್ ಲರ್ನಿಂಗ್ ಬೈ ಹ್ಯಾವಿಂಗ್ ಪುಪಿಲ್ಸ್ ಕಂಪ್ಲೀಟ್ ರೀಡಿಂಗ್ಸ್ ಅಟ್ ಹೋಮ್ ಆ್ಯಂಡ್ ವರ್ಕ್ ಆನ್ ಲಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಡ್ಯೂರಿಂಗ್ ಕ್ಲಾಸ್ ಟೈಮ್. ಸೊ ಇಲ್ಲಿ ಮನೆಯಲ್ಲೇ ಕುಳಿತು ಅಭ್ಯಾಸ ಸ್ಟಡಿಯನ್ನು ಮಾಡ್ಬೋದು. ಸೊ ಇಲ್ಲಿ ವರ್ಕ್ ಆನ್ ಲಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತಂದರೆ ದಿನನಿತ್ಯ ನಡೆಯುತ್ತಿರುವ ಸಮಸ್ಯೆಗಳ ಮೇಲೆ ಇಲ್ಲಿ ನಾವು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಲಾಗುತ್ತೆ. ಓಇ ಆರ್ ಇನ್ ಎಜುಕೇಷನ್ ರೆಫರ್ಸ್ ಟು, ಶಿಕ್ಷಣದಲ್ಲಿ ಓಇ ಆರ್ ಏನನ್ನು ಸೂಚಿಸ್ತಾ ಇದೆ? ಆಪ್ಷನ್ ಎ ಓಪನ್ ಇವ್ಯಾಲ್ಯೂಯೇಷನ್ ರಿಸೋರ್ಸಸ್, ಆಪ್ಷನ್ ಬಿ ಆಫ್ಲೈನ್ ಎಜುಕೇಷನಲ್ ರಿಸೋರ್ಸಸ್, ಆಪ್ಷನ್ ಸಿ ಓಪನ್ ಎಜುಕೇಷನಲ್ ರಿಸೋರ್ಸಸ್, ಆಪ್ಷನ್ ಡಿ ಆಫ್ಲೈನ್ ಇವ್ಯಾಲ್ಯೂಯೇಷನ್ ರಿಸೋರ್ಸಸ್. ಎಸ್ ಯು ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಓಇ ಆರ್ ಸ್ಟ್ಯಾಂಡ್ಸ್ ಫಾರ್ ಓಪನ್ ಎಜುಕೇಷನಲ್ ರಿಸೋರ್ಸಸ್, ಮುಕ್ತ ಶೈಕ್ಷಣಿಕ ಸಂಪನ್ಮೂಲಗಳು. ಸೊ ಓಇ ಆರ್ ಓಪನ್ ಎಜುಕೇಷನಲ್ ರಿಸೋರ್ಸಸ್ ಆರ್ ಟೀಚಿಂಗ್ ಲರ್ನಿಂಗ್ ಆ್ಯಂಡ್ ರಿಸರ್ಚ್ ಮಟೀರಿಯಲ್ಸ್ ಇಂಟೆನ್ಷನಲಿ ಕ್ರಿಯೇಟೆಡ್ ಆ್ಯಂಡ್ ಲೈಸೆನ್ಸ್ಡ್ ಟು ಬಿ ಫ್ರೀ ಫಾರ್ ದ ಎಂಡ್ ಯೂಸರ್ ಟು ಓನ್ ಶೇರ್ ಆ್ಯಂಡ್ ಮೋಸ್ಟ್ ಕೇಸ್ ಮಾಡಿಫೈ. ಸೊ ಈ ಒಂದು ಓಪನ್ ಎಜುಕೇಷನಲ್ ರಿಸೋರ್ಸಸ್ ಅಂತಂದರೆ ಇದು ಶಿಕ್ಷಣದಲ್ಲಿ, ಕಲಿಕೆಯಲ್ಲಿ ಮತ್ತು ರಿಸರ್ಚ್ ಸಂಶೋಧನೆಯಲ್ಲಿ ಮಟೀರಿಯಲನ್ನು ನೀಡ್ತಾ ಇದೆ. ಈ ಒಂದು ಮಟೀರಿಯಲನ್ನು ಎಂಡ್ ಯೂಸರ್ ಯೂಸ್ ಮಾಡ್ಬೋದು, ಶೇರ್ ಮಾಡ್ಬೋದು ಮತ್ತು ಹಲವಾರು ಬಾರಿ ಮಾಡಿಫೈ ಕೂಡ ಮಾಡ್ಬೋದು. ದೆನ್ ನೆಕ್ಸ್ಟ್ ಕ್ವೆಶನ್ ಇಸ್ ಎನ್ ಇ ಪಿ 2020 ಎಂಪಸೈಸಸ್ ಅ ಪ್ರಿಪ್ರೇಟರಿ ಸ್ಟೇಜ್ ಇನ್ ದ ಎಜುಕೇಷನ್ ದಟ್ ಕಂಪ್ರೈಸಸ್ ಆಫ್ ಡ್ಯಾಶ್ ಇಯರ್ಸ್. ಎನ್ ಇ ಪಿ 2020 ಡ್ಯಾಶ್ ವರ್ಷಗಳನ್ನು ಒಳಗೊಂಡಿರುವ ಶಿಕ್ಷಣದಲ್ಲಿ ಪೂರ್ವ ಸಿದ್ಧತಾ ಹಂತವನ್ನು ಒತ್ತಿ ಹೇಳುತ್ತದೆ. ಆಪ್ಷನ್ ಎ 5, ಆಪ್ಷನ್ ಬಿ 4, ಆಪ್ಷನ್ ಸಿ 3, ಆಪ್ಷನ್ ಡಿ 2. ಎಸ್ ಯು ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 3. ಸೊ ಅಂಡರ್ ಎಪ್ಎಲ್ ಎನ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020, ಸೊ 5+3+3+4 ಸಿಸ್ಟಮ್ ಸ್ಟೂಡೆಂಟ್ಸ್ ವಿಲ್ ಸ್ಪೆಂಡ್ 5 ಇಯರ್ಸ್ ಇನ್ ಫೌಂಡೇಶನಲ್ ಸ್ಟೇಜ್, 3 ಇಯರ್ಸ್ ಅಂಡರ್ ಪ್ರಿಪ್ರೇಟರಿ ಸ್ಟೇಜ್, 3 ಇಯರ್ಸ್ ಇನ್ ಲರ್ನಿಂಗ್ ಇನ್ ದ ಮಿಡಲ್ ಸ್ಟೇಜ್, ಫೈನಲಿ 4 ಇಯರ್ಸ್ ಇನ್ ಸೆಕೆಂಡರಿ ಸ್ಟೇಜ್. ಸೊ ಈ ಒಂದು ಎನ್ ಇ ಪಿ 2020 ಪ್ರಕಾರ 5+3+3+4 ಎಜುಕೇಷನ್ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡಲಾಯಿತು. ಇಲ್ಲಿ 5 ವರ್ಷ ಫೌಂಡೇಶನಲ್ ಸ್ಟೇಜ್ ಅಂತ ಕರಿತೀವಿ, ನಂತರ 3 ವರ್ಷ ಪ್ರಿಪ್ರೇಟರಿ ಸ್ಟೇಜ್ ಅಂತ ಕರಿತೀವಿ, ನಂತರದ 3 ವರ್ಷ ಮಿಡಲ್ ಸ್ಟೇಜ್ ಅಂತ ಕರಿತೀವಿ, ಕೊನೆಯ 4 ವರ್ಷ ಸೆಕೆಂಡರಿ ಸ್ಟೇಜ್ ಅಂತ ಕರಿತೀವಿ. ದ ನೆಕ್ಸ್ಟ್ ಕ್ವೆಶನ್, ದ ಪ್ರೋಗ್ರಾಮ್ ದ್ಯಾಟ್ ಏಮ್ಸ್ ಟು ಪ್ರಮೋಟ್ ಕಾಂಪ್ರಿಹೆನ್ಸಿವ್ ರೀಡಿಂಗ್ ರೈಟಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಟ್ ಆನ್ ಅರ್ಲಿ ಸ್ಟೇಜ್ ಈಸ್. ಆರಂಭಿಕ ಹಂತದಲ್ಲಿ ಸಮಗ್ರ ಓದುವಿಕೆ, ಬರವಣಿಗೆ ಮತ್ತು ಗಣಿತವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಕಾರ್ಯಕ್ರಮ. ಆಪ್ಷನ್ ಎ ಡಿ ಪಿ ಇ ಪಿ, ಆಪ್ಷನ್ ಬಿ ಪಡೆ ಭಾರತ್ ಬಡೇ ಭಾರತ್,
ಆಪ್ಷನ್ ಸಿ ಪಿ ಎಂ ಇ ವಿದ್ಯಾ ಯೋಜನಾ, ಆಪ್ಷನ್ ಡಿ ಕರ್ಮಯೋಗಿ ಸ್ಕೀಮ್. ಎಸ್ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬಡೇ ಭಾರತ್ ಬಡೇ ಭಾರತ್, ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ಸೊ ದ ಪ್ರೋಗ್ರಾಮ್ ಪಡೇ ಭಾರತ್ ಬಡೇ ಭಾರತ್, ಇಟ್ ಈಸ್ ಅನ್ ಇನಿಷಿಯೇಟಿವ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಟು ಫೋಕಸ್ ಆನ್ ಪ್ರಮೋಟಿಂಗ್ ಅರ್ಲಿ ರೀಡಿಂಗ್, ರೈಟಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಸ್ಕಿಲ್ಸ್ ಅಮಂಗ್ ದಿ ಯಂಗ್ ಲರ್ನರ್ಸ್. ಸೊ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಈ ಒಂದು ರೀಡಿಂಗ್, ರೈಟಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಸ್ಕಿಲ್ಸ್ಗಳನ್ನು ಬೆಳೆಸೋ ಅದು ಅರ್ಲಿ ಸ್ಟೇಜ್ನಲ್ಲಿ ಇದರ ಉದ್ದೇಶವಾಗಿತ್ತು. ದ ನೆಕ್ಸ್ಟ್ ಕ್ವೆಶನ್, ವಿಚ್ ಆ್ಯಕ್ಟ್ ಡಿಕ್ಲೇರ್ ಸರ್ಟೇನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಟೆಕ್ನಾಲಜಿ ಟು ಬಿ ಇನ್ಸ್ಟಿಟ್ಯೂಷನ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಆ್ಯಂಡ್ ಟು ಪ್ರೊವೈಡ್ ಫಾರ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ರಿಸರ್ಚ್. ಯಾವ ಕಾಯ್ದೆಯು ತಂತ್ರಜ್ಞಾನದ ಕೆಲವು ಸಂಸ್ಥೆಗಳನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸಂಸ್ಥೆಗಳೆಂದು ಘೋಷಿಸುತ್ತದೆ ಮತ್ತು ಸೂಚನೆಗಳು ಮತ್ತು ಸಂಶೋಧನೆಯನ್ನು ಒದಗಿಸುತ್ತದೆ? ಆಪ್ಷನ್ ಎ ಎನ್ ಐ ಟಿ ಆ್ಯಕ್ಟ್ 2004, ಆಪ್ಷನ್ ಬಿ ಎನ್ ಐ ಎಸ್ ಟಿ ಆ್ಯಕ್ಟ್ 2006, ಆಪ್ಷನ್ ಡಿ ಎನ್ ಐ ಟಿ ಆ್ಯಕ್ಟ್ 2007, ಆಪ್ಷನ್ ಡಿ ಎನ್ ಟಿ ಆ್ಯಕ್ಟ್ 2009. ಸೊ ಇದರ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಎನ್ ಐ ಟಿ ಆ್ಯಕ್ಟ್ 2007. ಸೊ ಈ ಒಂದು ಎನ್ ಐ ಟಿ ಆ್ಯಕ್ಟ್ 2007 ಏನಿದೆಲ್ಲ, ಇದು ಹಲವಾರು ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಷನ್ಗಳಿಗೆ ನ್ಯಾಷನಲ್ ಇಂಪಾರ್ಟೆನ್ಸನ್ನು ಘೋಷಿಸ್ತಾ ಇದೆ. ಸೊ ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಆಫ್ ಟೆಕ್ನಾಲಜಿ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಆ್ಯಕ್ಟ್ 2007 ವಾಸ್ ಎನಾಕ್ಟೆಡ್ ಬೈ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಇಟ್ ಹ್ಯಾಸ್ ಡಿಕ್ಲೇರ್ಡ್ ದ ಇನ್ಸ್ಟಿಟ್ಯೂಷನ್ಸ್ ಲೈಕ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಹ್ಯಾಸ್ ನ್ಯಾಷನಲ್ ಇಂಪಾರ್ಟೆನ್ಸ್. ದ ನೆಕ್ಸ್ಟ್ ಕ್ವೆಶನ್ ಈಸ್, ದ ಐಡಿಯಾ ಆಫ್ ದ ಫೋರ್ ಪಿಲ್ಲರ್ಸ್ ಆಫ್ ಎಜುಕೇಷನ್ ವಾಸ್ ಸಜೆಸ್ಟೆಡ್ ಬೈ, ಶಿಕ್ಷಣದ ನಾಲ್ಕು ಸ್ತಂಭಗಳ ಕಲ್ಪನೆಯನ್ನು ಯಾರು ಸೂಚಿಸಿದ್ರು? ಆಪ್ಷನ್ ಎ ಯುನಿಸೆಫ್, ಆಪ್ಷನ್ ಬಿ ಎನ್ ಸಿ ಟಿ ಇ, ಆಪ್ಷನ್ ಸಿ ಯು ಜಿ ಸಿ, ಆಪ್ಷನ್ ಡಿ ಯುನೆಸ್ಕೋ. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಯುನೆಸ್ಕೋ. ದ ಫೋರ್ ಪಿಲ್ಲರ್ಸ್ ಆಫ್ ಎಜುಕೇಷನ್ ವಾಸ್ ಸಜೆಸ್ಟೆಡ್ ಬೈ ಯುನೆಸ್ಕೋ. ಸೊ ಹಿಯರ್ ಯುನೆಸ್ಕೋ ಸ್ಟ್ಯಾಂಡ್ಸ್ ಫಾರ್ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಆ್ಯಂಡ್ ದ ಫೋರ್ ಪಿಲ್ಲರ್ಸ್ ಆಫ್ ಎಜುಕೇಷನ್ ವಿಚ್ ಆರ್ ಸಜೆಸ್ಟೆಡ್ ಬೈ ಯುನೆಸ್ಕೋ ಆರ್ ಲರ್ನಿಂಗ್ ಟು ನೋ, ಲರ್ನಿಂಗ್ ಟು ಡೂ, ಲರ್ನಿಂಗ್ ಟು ಲಿವ್ ಟುಗೆದರ್, ಲರ್ನಿಂಗ್ ಟು ಬಿ. ಸೊ ಈ ಶಿಕ್ಷಣದ ನಾಲ್ಕು ಸ್ತಂಭಗಳನ್ನು ಯುನೆಸ್ಕೋದವರು ನೀಡಿದ್ದಾರೆ. ದ ನೆಕ್ಸ್ಟ್ ಕ್ವೆಶನ್ ಈಸ್, ದ ಮೇನ್ ಗವರ್ನಮೆಂಟ್ ಬಾಡಿ ಆಟ್ ದ ಟರ್ಷರಿ ಲೆವೆಲ್ ಆಫ್ ಎಜುಕೇಷನ್ ಇನ್ ಇಂಡಿಯಾ ಈಸ್, ಭಾರತದಲ್ಲಿ ಶಿಕ್ಷಣದ ತೃತೀಯ ಹಂತದ ಪ್ರಮುಖ ಸರ್ಕಾರಿ ಸಂಸ್ಥೆ. ಆಪ್ಷನ್ ಎ ಎನ್ ಸಿ ಆರ್ ಟಿ, ಆಪ್ಷನ್ ಬಿ ಸಿ ಬಿ ಎಸ್ ಇ, ಆಪ್ಷನ್ ಸಿ ಯು ಜಿ ಸಿ, ಆಪ್ಷನ್ ಡಿ ಎ ಐ ಸಿ ಟಿ. ಎಸ್ ಇಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಯು ಜಿ ಸಿ. ಸೊ ಯು ಜಿ ಸಿ ಸ್ಟ್ಯಾಂಡ್ಸ್ ಫಾರ್ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್. ಇಟ್ ಈಸ್ ದ ಮೇನ್ ಗವರ್ಮೆಂಟ್ ಬಾಡಿ ರೆಸ್ಪಾನ್ಸಿಬಲ್ ಫಾರ್ ಕೋಆರ್ಡಿನೇಟಿಂಗ್ ಆ್ಯಂಡ್ ಮೇಂಟೈನಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ಹೈಯರ್ ಎಜುಕೇಷನ್. ದ ನೆಕ್ಸ್ಟ್ ಕ್ವೆಶನ್ ಈಸ್, ದ ನೇಮ್ ಆಫ್ ದ ಪ್ಲ್ಯಾನ್ ಟು ಇನ್ಕ್ರೀಸ್ ಎನ್ರಾಲ್ಮೆಂಟ್ ಇನ್ ದ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಈಸ್, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾತಿಯನ್ನು ಹೆಚ್ಚಿಸುವ ಯೋಜನೆಯ ಹೆಸರು. ಆಪ್ಷನ್ ಎ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ ರುಸಾ, ಆಪ್ಷನ್ ಬಿ ಸರ್ವ ಶಿಕ್ಷಾ ಅಭಿಯಾನ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದೆಬೋ. ಸೊ ಈ ಒಂದು ಪ್ರಶ್ನೆಯನ್ನ ನಿಮಗೆ ನೀಡಲಾಗಿದೆ, ನೀವು ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬೇಕು. ಅದೇ ರೀತಿ ಫ್ರೆಂಡ್ಸ್, ನೀವೇನಾದರೂ ಕರ್ನಾಟಕ ಸೆಟ್ 2024 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಲು ಬಯಸಿದರೆ ಇಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, ಎಮ್ ಸಿ ಕ್ಯೂಸ್ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳು, ನೋಟ್ಸ್, ಪಿ ವೈ ಕ್ಯೂಸ್ ಮತ್ತು 5000 ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನು ಕೊಡ್ತಾ ಇದ್ದೀವಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ನಲ್ಲಿ, ಕೇವಲ 2000 ರುಪೀಸ್ನಲ್ಲಿ. ಸೊ ಇದಕ್ಕೆ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ, ಕೆಸೆಟ್ ಪೇಪರ್ 1 ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಕಂಟೆಂಟ್ನಲ್ಲಿ ನೀವು ಸಿಲೆಬಸ್, ಎಮ್ ಸಿ ಕ್ಯೂ ಲೆಕ್ಚರ್ಸ್, ಪಿ ವೈ ಕ್ಯೂಸ್, ಮಾಕ್ ಟೆಸ್ಟ್ಗಳನ್ನು ನೋಡ್ಬೋದು. ಕೆಲವು ಕಂಟೆಂಟ್ ಫ್ರೀ ಕೂಡ ಇದೆ, ನೀವು ಡೆಮೋ ಆಗಿ ಚೆಕ್ ಕೂಡ ಮಾಡ್ಬೋದು. ಅದೇ ರೀತಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಜಾಯ್ನ್ ಆಗಿ, ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್, ಥ್ಯಾಂಕ್ ಯು.